ಯುವ ಜಲ ಜೀವಾಮೃತ ನೀರಿಗಾಗಿ ಬೆಂಗಳೂರಿನಲ್ಲಿ ಹಾಹಾಕಾರ ಜೋರಾಗಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಈ ಬೆನ್ನಲ್ಲೇ ಜಲಮಂಡಳಿ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ಅಂತೇಳಿ ಒಂದು ಪಟ್ಟಿಯನ್ನು ರಿಲೀಸ್ ಮಾಡಿದೆ ಈ ನೀರಿನ ಸಮಸ್ಯೆ ಉದ್ಭವ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ತಿಳಿಸಿದೆ ನೀರಿನ ಕೊರತೆ ಇರುವ ಪ್ರದೇಶಗಳ ಪಟ್ಟಿ ರಿಲೀಸ್ ಬೆಂಗಳೂರಿನ ಇನ್ನೂರ ಐವತ್ತೇಳು ಏರಿಯಾಗಳಲ್ಲಿ ನೀರಿನ ಸಮಸ್ಯೆ ಪಬ್ಲಿಕ್ ಟಿವಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕಳೆದ ಒಂದು ತಿಂಗಳಿನಿಂದ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಹನಿ ಹನಿ ನೀರಿಗೂ ಕೂಡ ಜನ ಪರದಾಡ್ತಾ ಇದ್ದಾರೆ ನೀರು ಪೂರೈಕೆ ಮಾಡೋದ್ರಲ್ಲಿ ಸರ್ಕಾರ ಮತ್ತು ಜಲಮಂಡಳಿ ಸತತ ಪ್ರಯತ್ನ ಮಾಡ್ತಾ ಇದೆ ಈ ಮಧ್ಯೆ ಜಲಮಂಡಳಿ ಬೆಂಗಳೂರಿನಲ್ಲಿ ನೀರಿನ ಕೊರತೆ ಇರುವ ಪ್ರದೇಶಗಳ ಸರ್ವೆ ಮಾಡಿದೆ ಪ್ರಮುಖವಾಗಿ ಇನ್ನೂರ ಐವತ್ತೇಳು ಏರಿಯಾಗಳಲ್ಲಿ ನೀರಿನ ಕೊರತೆ ಇರೋದು ಗೊತ್ತಾಗಿದೆ ಬೋರ್ವೆಲ್ಗಳು ಬತ್ತಿ ಹೋಗಿದ್ದು ಅಂತರ್ಜಲದ ಮಟ್ಟ ಕುಸಿದಿರೋದು ನೀರಿನ ಸಮಸ್ಯೆಗೆ ಕಾರಣವಂತೆ ಬೆಂಗಳೂರು ನಗರದಲ್ಲಿ ಕಾವೇರಿ ನೀರು ಬರಬೇಕಾಯಿತು ಥೌಸಂಡ್ ಫೋರ್ ಫಿಫ್ಟಿ ಎಮ್ ಡಿ ನೀರು ಸತತವಾಗಿ ಬರ್ತಾ ಇದೆ ಅದರಲ್ಲಿ ಯಾವುದೇ ಕೊರತೆ ಆಗಿರಲಿಲ್ಲ ಆದರೆ ಅಂತರ್ಜಲದಿಂದ ಬರುವಂಥ ಒಂದು ಆರುನೂರ ಐವತ್ತು ಎಮ್ ಎಲ್ ಡಿ ಸಾರ್ವಜನಿಕ ಬಾವಿಗಳು ಮತ್ತು ಏನು ಕೊಳವೆ ಬಾವಿಗಳಿದೆ ಅದು ಕುಸಿತೋಗಿದೆ ಬರಗಾಲದ ಹಿನ್ನೆಲೆಯಲ್ಲಿ ಇದು ಅಂತರ್ಜಲ ಕುಸಿತೋಗಿದೆ ಹಾಗಾಗಿ ಸಡನ್ ಆಗಿ ನಮಗೆ ಒಂದು ಹಂಡ್ರೆಡ್ ಟು ಟು ಹಂಡ್ರೆಡ್ ಎಮ್ ಎಲ್ ಡಿ ವಾಟರ್ ಡಿಫಿಸಿಟ್ ಆಗಿದೆ ಸೊ ಇದನ್ನು ಬಗೆಹರಿಸಲಿಕ್ಕೆ ನಾವು ಹಲವಾರು ಕ್ರಮಗಳು ಇದ್ದೀವಿ ಅಂತರ್ಜಲವನ್ನು ಕಾಯ್ದುಕೊಳ್ಳೋಕೆ ಈಗಾಗಲೇ ನಾನು ಕೊಳವೆ ಬಾವಿಗಳನ್ನು ನಿಷೇಧ ಮಾಡೋದಕ್ಕೆ ಕೂಡ ಆದೇಶವನ್ನು ಮಾಡಿದ್ದೀನಿ ಯಾರಿಗೆ ನಿಜವಾಗಿ ಅವಶ್ಯಕತೆ ಇದೆ ಅದನ್ನು ನಮ್ಮ ತಜ್ಞರ ಅಭಿಪ್ರಾಯ ಪಡೆದು ಕೊರೆಯಬೇಕು ಬೇಕಾಗಿ ಮನೆಯಲ್ಲಿ ಮನೆಯಲ್ಲಿ ಮಾಡಿಕೊಂಡಿದ್ದರೆ ಏನಾಗುತ್ತೆ ಅಂತರ್ಜಲ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗಲ್ಲ ಮಾಹಿತಿ ನಾವು ಸೈಂಟಿಫಿಕ್ಲಾಗಿ ಆಲೋಚನೆ ಮಾಡಬೇಕು ಎಲ್ಲಿ ನೀರು ಬರುತ್ತದೆ ನೀರು ಬರಲು ತಿಳ್ಕೊಂಡು ಮಾಡಬೇಕು ಯಾವ್ಯಾವ ಏರಿಯಾಗಳಲ್ಲಿ ನೀರಿನ ಕೊರತೆ ಇದೆ ಅನ್ನೋದನ್ನು ನೋಡುವುದಾದರೆ ಜಲಕ್ಷಾಮ ಇರುವ ಏರಿಯಾಗಳು ಬೆಂಗಳೂರಿನ ದಕ್ಷಿಣ ವಲಯ ಎಚ್ ಎಸ್ ಆರ್ ಲೇಔಟ್ ಬೊಮ್ಮನಹಳ್ಳಿ ಹೊಸಕಿರಹಳ್ಳಿ ಚಿಕ್ಕಪೇಟೆ ಯಲ್ಚೇನಹಳ್ಳಿ ಇನ್ನು ಬೆಂಗಳೂರಿನ ಪಶ್ಚಿಮ ವಲಯವನ್ನು ನೋಡುವುದಾದರೆ ರಾಜಾಜಿನಗರದ ಆರನೇ ಬ್ಲಾಕ್ ಪೀಣ್ಯಾ ಬಗಲಗುಂಠೆ ಬಾಪೂಜಿ ನಗರ ಇನ್ನು ಬೆಂಗಳೂರಿನ ಪೂರ್ವ ವಲಯದಲ್ಲಿ ಕೆಆರ್ಪುರಂ ರಾಮೂರ್ತಿ ನಗರ ಮಾರಥಳ್ಳಿ ಇನ್ನು ಬೆಂಗಳೂರಿನ ಉತ್ತರ ಭಾಗದಲ್ಲಿ ಡಿಜೆಹಳ್ಳಿ ವಯಾಲಿಕಾವಲ್ ನೀರಿನ ಕೊರತೆ ಇರುವಂತಹ ಪ್ರದೇಶಗಳನ್ನು ಪಟ್ಟಿ ಬಿಡುಗಡೆ ಮಾಡಿದ್ದು ಜಲಮಂಡಳಿ ಸಿಂಟೆಕ್ಸ್ ವ್ಯವಸ್ಥೆಯನ್ನ ಮಾಡಿ ನೀರು ಪೂರೈಕೆಗೆ ಮುಂದಾಗ್ತಾ ಇದೆ ನೀರಿನ ಸಮಸ್ಯೆಗೆ ಯಾವ ರೀತಿ ಮುಕ್ತಿ ಕಾಣಿಸುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಲೋಕೇಶ್ ಕೊಡಗದ ಪಬ್ಲಿಕ್ ಟಿವಿ ಬೆಂಗಳೂರು